ಎಲ್ಲರಿಗೂ ನಮಸ್ಕಾರ. ನಾವು ನೆಂಗ್ಲಿ ಯುವಕರ ಕಮಿಟಿ, ನೌಜವಾನ್ ಕಮಿಟಿಯಿಂದ ಪ್ರತಿ ವರ್ಷ ಮೀಲಾದುನ್ ನಬಿ ಅಂಗವಾಗಿ, ಮೀಲಾದುನ್ ನಬಿ ಆದಮೇಲೆ ಮೊದಲನೇ ವಾರ ಭಾನುವಾರ ಯಾವ್ದು ಬರುತ್ತೆ ಆವತ್ತಿನ ದಿವಸ ನಾವು ಯುವಕರೆಲ್ಲ ಸೇರಿ ಜಾತಿ ಭೇದ ಭಾವ ಇಲ್ದಿರ ನಾವು 3 ವರ್ಷದಿಂದ ಮದುವೆ ಮಾಡ್ತಿದ್ದೀವಿ. ಈ ವರ್ಷ ವಿಶೇಷವಾಗಿ ಅದಂದರೆ ಆ ಕಡೆ ಮುಸ್ಲಿಮ್ಸ್, ಈ ಕಡೆ ಹಿಂದೂ, ಎಲ್ರಿಗೂ ಒಂದು ಒಗ್ಗಟ್ಟಾಗಿ ಮಾಡಬೇಕು, ಒಂದು ಒಳ್ಳೆ ಮೆಸೇಜನ್ನು ಕೊಡಬೇಕು ಅಂತ ಮಾಡ್ತಾಯಿದ್ದೀವಿ. ಒಂದು ಎಲ್ಲ ಏನೇನು ಮನೆ ಸಾಮಗ್ರಿಗಳು ಕೊಡ್ತಾಯಿದ್ದೀವಿ, ಮತ್ತು ಮುಸ್ಲಿಮ್ಸ್ ಏನಿದೆ ಅವ್ರಿಗೆ ಕುರಾನ್ ಕೊಡ್ತಾಯಿದ್ದೀವಿ. ನೀಲ್ಕಂಠಗಳನ್ನು ಬಂದಿದ್ದಾರೆ, ಅವ್ರಿಗೂ ನಮ್ಮ ನೌಜವಾನ್ ಕಮಿಟಿ ವತಿಯಿಂದ ಅವ್ರಿಗೆ ಧನ್ಯವಾದಗಳು ಅರ್ಪಿಸ್ತೀವಿ. ಅದೇ ರೀತಿಯಾಗಿ ನಗವಾರ್ ನಂದನ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಆಧಾರದ ಸುಸ್ವಾಗತ ಬಯಸ್ತೀವಿ. ಅದೇ ರೀತಿಯಾಗಿ ಗುಜನಹಳ್ಳಿ ಮಂಜಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಿದ್ದೇವೆ. ಅದೇ ರೀತಿಯಾಗಿ ಪೆದ್ದಪ್ಪಯ್ಯನ ಬಂದಿದ್ದಾರೆ, ಅವ್ರಿಗೂ ಸಹ ನಮ್ಮ ಕಮಿಟಿಯಿಂದ ಸ್ವಾಗತ ಮತ್ತು ಶುಭಾಶಯಗಳನ್ನು ಕೇಳ್ತೀವಿ. ಅದೇ ರೀತಿಯಾಗಿ ವೆಂಕಟರಮಣ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅದೇ ರೀತಿಯಾಗಿ ನೆಂಗ್ಲಿ ಯುವ ಮುಖಂಡರು, ನೆಂಗ್ಲಿ ಕಿಶೋರ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ನಮ್ಮ ಕಮಿಟಿ ಬರ ಸ್ವಾಗತವನ್ನು ಬಯಸುತ್ತಿದೆ. ಅದೇ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅದೇ ರೀತಿಯಾಗಿ ಕ್ಷಮಿಸಬೇಕು, ಹೆಸರು ಗೊತ್ತಿಲ್ಲ, ಎಲ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಪ್ರತಿ ವರ್ಷ ನಾವು ಮೀಲಾದುನ್ ನಬಿ ಅಂಗವಾಗಿ ವಿವಾಹಗಳು ಮಾಡ್ತೀವಿ. ಏನು ಮೀಲಾದುನ್ ನಬಿ ಆದಮೇಲೆ ಮೊದಲನೇ ವಾರ ಭಾನುವಾರ ಯಾವತ್ತು ಬರುತ್ತೆ ಆವತ್ತಿನ ದಿವಸ ನಾವು ವಿವಾಹಗಳು ಮಾಡ್ತಾಯಿದ್ದೀವಿ. ಈ ವರ್ಷ ವಿಶೇಷವಾಗಿ ಮುಸ್ಲಿಮ್ ಮತ್ತು ಹಿಂದೂಗಳು ಎಲ್ರಿಗೂ ಒಂದು ವೇದಿಕೆ ಮೇಲೆ ಮಾಡಬೇಕಂತ ನಮಗೆ ಆಸೆ ಇತ್ತು. ಅದೇ ರೀತಿಯಾಗಿ ಈ ವರ್ಷ ಮಾಡ್ತಾಯಿದ್ದೀವಿ. ಅವ್ರಿಗೇನು ಮನೆ ಸಾಮಗ್ರಿಗಳು ಬೇಕು ಎಲ್ಲ ಕೊಟ್ಟಿದ್ದೀವಿ. ಮುಸ್ಲಿಮ್ಸ್ಗೆ ಒಂದು ಕುರಾನು ಮತ್ತು ಇಲ್ಲಿ ಭಗವದ್ಗೀತೆ, ಏನು ಸಂಪ್ರದಾಯ ಪ್ರಕಾರವಾಗಿ ಏನೇನು ಬೇಕೋ ಅದೆಲ್ಲ ಕೊಟ್ಟಿದ್ದೀವಿ. ಇದೇ ರೀತಿ ಎಲ್ಲರೂ ಸಹಕಾರ ಬೇಕು. ನಾವು ಹಿಂಗೆ ಇದೇ ರೀತಿ ಪ್ರತಿ ವರ್ಷ 3ನೇ ವರ್ಷ ಎಲ್ಲ ವರ್ಷನೂ ಮಾಡಬೇಕಂತ ನಮ್ಮ ಆಸೆ ಇದೆ. ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ.